ಓಂಶಾಂತಿ ಮುರಳಿಯ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಈ ಜೀವನ ಬಹಳ ಅಮೂಲ್ಯವಾಗಿದೆ ತಾವು ಈ ಜೀವನದಲ್ಲಿ ಕವಡೆಯಿಂದ ವರ್ಷ ಸಮಾನ ಆಗಬೇಕು ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಿರಿ ಪ್ರಶ್ನೆ ಒಂದು ಮಾತಿನ ಎಚ್ಚರಿಕೆ ಇಲ್ಲದಿದ್ದರೆ ಪೂರ್ಣ ರಿಜಿಸ್ಟರ್ ಕೆಟ್ಟು ಹೋಗುವುದು ಉತ್ತರ ಯಾರಿಗಾದರೂ ದುಃಖ ಕೊಡುವುದರಿಂದ ರಿಜಿಸ್ಟರ್ ಕೆಟ್ಟು ಹೋಗುವುದು ಈ ಮಾತುಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ದುಃಖ ಕೊಡುವುದು ಅಂದರೆ ಸ್ವಯಂ ದುಃಖಿ ಆಗುವುದು ತಂದೆ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ಅಂದ ಮೇಲೆ ತಾವು ಮಕ್ಕಳು ಸಹ ತಂದೆಯ ಸಮಾನ ಆಗಬೇಕು ಇಪ್ಪತ್ತೊಂದು ಜನ್ಮಗಳ ರಾಜ್ಯಭಾಗ್ಯ ಪಡೆಯಲು ಒಂದಾಗಿದೆ ಪವಿತ್ರರಾಗಿರುವುದು ಮತ್ತೊಂದಾಗಿದೆ ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ಗೃಹಸ್ಥ ವ್ಯವಹಾರದಲ್ಲಿ ಬಹಳ ಮಧುರ ವ್ಯವಹಾರ ಮಾಡಿರಿ ಗೀತೆ ಅದೃಷ್ಟವನ್ನ ಬೆಳಗಿಸಿಕೊಂಡು ಬಂದಿದ್ದೇನೆ ಓಂ ಶಾಂತಿ ನಾವು ಆತ್ಮರು ಯಾವ ಅದೃಷ್ಟವನ್ನು ಬೆಳಗಿಸಿಕೊಂಡು ಬಂದಿದ್ದೇವೆ ಈಗ ನಾವು ಹೊಸ ಪ್ರಪಂಚಕ್ಕಾಗಿ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಅವರು ಸ್ಥೂಲ ಯುದ್ಧದಲ್ಲಿ ಇರುವವರು ತಾವು ಬ್ರಾಹ್ಮಣರು ಆತ್ಮಿಕ ಯುದ್ಧದಲ್ಲಿ ಇದ್ದೀರಾ ಇದು ತಾವು ಆತ್ಮರು ತಿಳಿದುಕೊಂಡಿದ್ದೀರಾ ಹೊಸ ಪ್ರಪಂಚದ ಮಾಲೀಕರಾಗಲು ರಾವಣನ ಮೇಲೆ ವಿಜಯ ಪಡೆಯಲು ತಾವು ಯುದ್ಧ ಮಾಡುತ್ತಿದ್ದೀರಾ ತಂದೆ ಈ ಸಮಯದಲ್ಲಿ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಾರೆ ಅಂದಾಗ ಸರಿ ಎನಿಸುತ್ತದೆ ಹೊರಗೆ ಹೋದಾಗ ಒಳ್ಳೊಳ್ಳೆಯ ಮಾತುಗಳು ಸಹ ಮರೆತು ಹೋಗುತ್ತದೆ ತಾವು ಬಾಡಿ ಹೋಗುತ್ತೀರಾ ಅಂದ್ರೆ ಒಣಗೋಗ್ತೀರಾ ತಂದೆ ಶ್ರೀಮತವನ್ನ ಕೊಡುವವರಾಗಿದ್ದಾರೆ ಸ್ವರಾಜ್ಯವನ್ನ ಕೊಡುವವರಾಗಿದ್ದಾರೆ ಸ್ವ ಅಂದ್ರೆ ಅರ್ಥ ಆತ್ಮ ಹೇಳುತ್ತೆ ಮೊದಲು ನನಗೆ ಗುಲಾಮಿತನ ಇತ್ತು ಈಗ ರಾಜ್ಯ ಸಿಗುತ್ತಿದೆ ಅದಕ್ಕೆ ಗುಲಾಮಿತನ ಎಂದು ಏಕೆ ಹೇಳುತ್ತಾರೆ ಕತ್ತೆಯ ಉದಾಹರಣೆ ಕೊಡುತ್ತಾರೆ ಏಕೆಂದರೆ ಅಗಸರು ಕತ್ತೆಗೆ ಶೃಂಗಾರ ಮಾಡಿ ಬಟ್ಟೆ ಗಂಟನ್ನು ಅದರ ಮೇಲೆ ಇಡುತ್ತಾರೆ ಆದರೆ ಮತ್ತೆ ಕತ್ತೆ ಮಣ್ಣು ನೋಡಿದರೆ ಸಾಕು ಆ ಕೆಸರಲ್ಲಿ ಹೊರಳಾಡುತ್ತೆ ಇಲ್ಲಿಯೂ ಸಹ ತಂದೆ ಬಂದಿದ್ದಾರೆ ಮಕ್ಕಳಿಗೆ ಸ್ವರಾಜ್ಯವನ್ನು ಕೊಡಲು ಶೃಂಗಾರ ಮಾಡಲು ಕೆಲವು ಮಕ್ಕಳು ನಡೆಯುತ್ತಾ ನಡೆಯುತ್ತಾ ಮಾಯೆಯ ಧೂಳಿನಲ್ಲಿ ಬಿದ್ದು ಎಲ್ಲವನ್ನ ಕೆಡಿಸಿಕೊಳ್ಳುತ್ತಾರೆ ಮಕ್ಕಳು ಸಹ ತಂದೆ ನಮ್ಮನ್ನು ಬಹಳ ಚೆನ್ನಾಗಿ ಶೃಂಗಾರ ಮಾಡುತ್ತಾರೆ ಎಂದು ತಿಳಿದುಕೊಳ್ಳುತ್ತಾರೆ ಮಾಯೆ ಎಷ್ಟು ಪ್ರಬಲವಾಗಿದೆ ಎಂದರೆ ನಾವು ಮಣ್ಣಲ್ಲಿ ಕೆಸರಲ್ಲಿ ವಿಕಾರಗಳಲ್ಲಿ ಹೊರಳಾಡಿ ಶೃಂಗಾರವನ್ನೇ ಕೆಡಿಸಿಕೊಳ್ಳುತ್ತಿದ್ದೇವೆ ಎಂದು ತಿಳಿದುಕೊಳ್ಳುವುದಿಲ್ಲ ವಿಕಾರಗಳು ಎಲ್ಲದಕ್ಕಿಂತ ಹೆಚ್ಚಿನ ಧೂಳಾಗಿದೆ ನಿಮ್ಮ ಯುದ್ಧ ಇರುವುದೇ ವಿಶೇಷವಾಗಿ ವಿಕಾರಗಳ ಜೊತೆ ತಂದೆ ಹೇಳುತ್ತಾರೆ ಕಾಮ ವಿಕಾರ ಮಹಾಶತ್ರುವಾಗಿದೆ ಹೇಗೆ ಶತ್ರು ಆಯಿತು ಇದು ಯಾರಿಗೂ ಗೊತ್ತಿಲ್ಲ ತಂದೆ ನಮಗೆ ಸ್ವರಾಜ್ಯವನ್ನು ಕೊಟ್ಟಿದ್ದರೂ ಈಗ ನಾವು ಕಳೆದುಕೊಂಡಿದ್ದೇವೆ ಪುನಃ ತಂದೆ ಬಂದು ವಿಕಾರಗಳ ಮೇಲೆ ವಿಜಯಿಗಳಾಗುವ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ವಾಸ್ತವದಲ್ಲಿ ತಮ್ಮ ಯುದ್ಧ ಕಾಮ ಮಹಾಶತ್ರುವಿನ ಜೊತೆ ಈಗ ಕಾಮಿಯಿಂದ ನಿಷ್ಕಾಮಿ ಆಗಬೇಕೆಂದು ಬಾಬಾ ಹೇಳುತ್ತಾರೆ ನಿಷ್ಕಾಮಿ ಅಂದರೆ ಅರ್ಥ ಯಾವ ಕಾಮನೆಗಳು ಇಲ್ಲ ಯಾವ ವಿಕಾರವೂ ಇಲ್ಲದೆ ನಿಷ್ಕಾಮಿಗಳು ತಂದೆ ಕಾಮವಿಕಾರದ ಮೇಲೆ ವಿಜಯಿಗಳನ್ನಾಗಿ ಮಾಡುತ್ತಿದ್ದಾರೆ ರಾವಣನ ರಾಜ್ಯ ಯಾವಾಗ ಪ್ರಾರಂಭವಾಯಿತು ಎಂಬುದು ಸಹ ಯಾರೂ ತಿಳಿದುಕೊಂಡಿಲ್ಲ ಜಗನ್ನಾಥನ ಮಂದಿರದಲ್ಲಿ ದೇವತೆಗಳ ಮೂರ್ತಿಗಳು ಚಿತ್ರಗಳು ಬಹಳ ಕೊಳಕ್ಕಾಗಿ ತೋರಿಸಿದ್ದಾರೆ ದೇವತೆಗಳು ವಾಮ ಮಾರ್ಗದಲ್ಲಿ ಹೋದಾಗ ಮನುಷ್ಯರು ಕಾಮಿಗಳಾದರು ಎಂದು ಇದರಿಂದ ಸಿದ್ಧವಾಗುವುದು ಈಗ ತಾವು ಕಾಮಿ ಮನುಷ್ಯರಿಂದ ನಿಷ್ಕಾಮಿ ದೇವತೆಗಳಾಗುತ್ತಿದ್ದೀರಾ ತಮ್ಮ ಯುದ್ಧ ಭಿನ್ನವಾಗಿದೆ ಬಾಬಾರವರು ಚೀಚಿ ಪ್ರಪಂಚದ ಜೊತೆ ವೈರಾಗ್ಯ ತರಿಸುತ್ತಿದ್ದಾರೆ ಇದಾಗಿದೆ ವಿಷಯ ವೈತರಣಿ ನದಿ ತಮ್ಮ ಈ ಜೀವನ ಬಹಳ ಅಮೂಲ್ಯವಾಗಿದೆ ಇದರಲ್ಲಿ ಕವಡೆಯಿಂದ ವಜ್ರ ಸಮಾನವಾಗಬೇಕು ಇದಾಗಿದೆ ಬುದ್ಧಿಯ ಮಾತು ತಾವು ಬಾಬಾರವರ ನೆನಪಿನಲ್ಲಿ ಇರಬೇಕು ಈಗ ಕೊಲ್ಲಲು ಅನೇಕ ಬಾಂಬ್ಸನ್ನು ತಯಾರು ಮಾಡಿದ್ದಾರೆ ಮನುಷ್ಯರಂತೂ ಯಾವ ತಪ್ಪು ಮಾಡಿಲ್ಲ ಅಂದ್ರೂ ಸಹ ವಿನಾಶಂತು ಆಗತ್ತೆ ಹಿಂದೆ ಯುದ್ಧ ಯಾವಾಗಲೂ ಊರಿನವರೆಗೆ ಮೈದಾನದಲ್ಲಿ ನಡೆಯುತ್ತಿತ್ತು ನಂತರ ವಿಜಯಿಗಳಾಗಿ ಊರಿನ ಒಳಗೆ ಬರುತ್ತಿದ್ದರು ಈಗಿನ ಕಾಲದಲ್ಲಿ ಎಲ್ಲೊಂದರಲ್ಲಿ ಬಾಂಬ್ಸನ್ನು ಹಾಕುತ್ತಾರೆ ಮಕ್ಕಳು ಎಲ್ಲಿಯಾದರೂ ಹೋಗಬೇಕಾದರೆ ತಂದೆಯ ನೆನಪಿನಲ್ಲಿದ್ದು ಅನ್ಯರಿಗೂ ನೆನಪು ತರಿಸಬೇಕು ತಮ್ಮ ಅನೇಕ ಶಾಖೆಗಳು ತೆರೆಯುತ್ತವೆ ದಾನ ಏನು ಮಾಡಬೇಕು ಎಂಬುದು ತಾವು ಮಕ್ಕಳಿಗೆ ಗೊತ್ತಿದೆ ಅವಿನಾಶಿ ಜ್ಞಾನರತ್ನಗಳ ದಾನ ಅತಿ ಉತ್ತಮವಾಗಿದೆ ಮನೆ ಮನೆಯಲ್ಲೂ ಈ ಆಸ್ಪತ್ರೆ ಅಂದರೆ ಸೇವಾ ಕೇಂದ್ರವನ್ನು ತೆರೆಯಲಾಗುವುದು ತಮ್ಮ ಆಸ್ಪತ್ರೆಯಲ್ಲಿ ಆ ರೀತಿಯ ಔಷಧಗಳು ಇಲ್ಲ ಎದ್ದೊಳ್ಳುತ್ತಾ ಕುಳಿತುಕೊಳ್ಳುತ್ತಾ ತಂದೆಯ ನೆನಪು ಮಾಡಿರಿ ಎಂದು ಹೇಳಿ ತಂದೆಯ ಪರಿಚಯವನ್ನು ಕೊಡಬೇಕು ಒಂದೇ ಸ್ಥಳದಲ್ಲಿ ಕುಳಿತುಕೊಳ್ಳಬೇಕು ಎಂದಲ್ಲ ನೆನಪು ಮಾಡದೇ ಇದ್ದಾಗ ಸಂಘಟನೆಯಲ್ಲಿ ಕೂರಿಸಬೇಕಾಗುವುದು ಬಲ ಸಿಗಲಿ ಎಂದು ಸತ್ಯ ಸಂಘ ಶ್ರೇಷ್ಠರನ್ನಾಗಿ ಮಾಡುತ್ತೆ ಕುಸ್ಸಂಗ ಬೀಳಿಸುತ್ತದೆ ಮುಳುಗಿಸುತ್ತದೆ ಹೊರಗೆ ಹೋದರೆ ಸಾಕು ಮರೆತು ಬಿಡುತ್ತಾರೆ ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯನ್ನು ನೆನಪು ಮಾಡಿರಿ ನೆನಪಿನ ಚಾರ್ಟ್ ಬರೆಯಿರಿ ಎಂದು ತಂದೆ ತಿಳಿಸುತ್ತಾರೆ ಭಾರತದ ಪ್ರಾಚೀನ ಯೋಗ ಪ್ರಸಿದ್ಧವಾಗಿದೆ ಅನೇಕ ಕಡೆ ಯೋಗ ಆಶ್ರಮಗಳು ಇವೆ ಅಲ್ಲಿ ಹಠಯೋಗ ಕಲಿಸುತ್ತಾರೆ ಅದರಿಂದ ಏನೂ ಉಪಯೋಗವಿಲ್ಲ ಅದಕ್ಕೆ ಹಠಯೋಗ ಎನ್ನುತ್ತಾರೆ ರಾಜಯೋಗ ಮನುಷ್ಯರು ಮನುಷ್ಯರಿಗೆ ಕಲಿಸಲು ಸಾಧ್ಯವಿಲ್ಲ ಭಾರತದ ಪ್ರಾಚೀನ ಯೋಗ ಕಲಿಸಲು ವಿದೇಶಕ್ಕೆ ಹೋಗುತ್ತಾರೆ ಆದರೆ ಅದು ಮೋಸ ಆಗಿದೆ ಸರ್ವೋತ್ತಮ ಸನ್ಯಾಸ ನಿಮ್ಮದಾಗಿದೆ ತಾವು ಹಳೆಯ ಜಗತ್ತಿನ ಸನ್ಯಾಸ ಮಾಡುತ್ತೀರಾ ತಂದೆಯೇ ಬಂದು ಕಲಿಸುತ್ತಾರೆ ಬುದ್ಧಿಯಿಂದ ಹಳೆಯ ಜಗತ್ತಿನ ಸನ್ಯಾಸ ಮಾಡಿ ಎಂದು ತಂದೆ ತಿಳಿಸುತ್ತಾರೆ ತಾವು ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಪವಿತ್ರರಾಗಿರಬೇಕು ಪಂಚವಿಕಾರಗಳ ಸನ್ಯಾಸ ಮಾಡಬೇಕು ನಂತರ ಯುಕ್ತಿಯು ಸಿಗುವುದು ತಲೆಯ ಮೇಲಿರುವ ಅನೇಕ ಜನ್ಮಗಳ ಪಾಪ ಮತ್ತು ಈ ಜನ್ಮದಲ್ಲಿ ಮಾಡಿರುವ ಪಾಪದ ಹೊರೆ ಹೇಗೆ ಇಳಿಸಿಕೊಳ್ಳುವುದು ಅದರ ಪ್ರಾಯಶ್ಚಿತ ಹೇಗೆ ಆಗಬೇಕು ಕಲ್ಪ ಕಲ್ಪವು ಮಕ್ಕಳಾದ ತಮಗೆ ತಿಳಿಸುತ್ತೇನೆ ಎಂದು ತಂದೆ ಹೇಳುತ್ತಾರೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಚಕ್ರವನ್ನು ತಿರುಗಿಸಬೇಕು ತಮ್ಮ ಸ್ವದರ್ಶನ ಚಕ್ರ ತಿರುಗುತ್ತಿರುತ್ತದೆ ಈ ಚಕ್ರದಿಂದ ಎಲ್ಲಾ ಪಾಪಗಳು ನಾಶವಾಗುತ್ತವೆ ಸ್ವದರ್ಶನ ಚಕ್ರದ ಮಹಿಮೆ ಬಹಳ ಇದೆ ಕೃಷ್ಣ ಸ್ವದರ್ಶನ ಚಕ್ರ ತಿರುಗಿಸಿದ ಆಗ ಅನೇಕರು ಸತ್ತರು ಎಂದು ಅವರು ತೋರಿಸಿದ್ದಾರೆ ಅದೆಲ್ಲವೂ ದಂತಕಥೆಗಳಾಗಿವೆ ತಾವು ಮಕ್ಕಳಿಗೆ ಅರ್ಥ ತಿಳಿಸಲಾಗುತ್ತಿದೆ ತಂದೆ ನಾವು ಮಕ್ಕಳಿಗೆ ಹೇಳುತ್ತಾರೆ ಒಂದನೆಯದಾಗಿ ಯಾರಿಗೂ ದುಃಖ ಕೊಡಬೇಡಿ ಬಾಬಾರವರು ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ತಾವು ಸಹ ತಂದೆಯ ಸಮಾನರಾಗಬೇಕು ಬೇರೆಯವರಿಗೆ ದುಃಖ ಕೊಟ್ಟರೆ ನಾವೇ ದುಃಖಿಗಳಾಗುತ್ತೇವೆ ಬೇರೆಯವರಿಗೆ ದುಃಖ ಕೊಟ್ಟರೆ ಖಾತೆ ನಾವೇ ಕೆಡಿಸಿಕೊಳ್ಳುತ್ತೇವೆ ನಮ್ಮ ರಿಜಿಸ್ಟರನ್ನು ನಾವೇ ಕೆಡಿಸಿಕೊಳ್ಳುತ್ತೇವೆ ಇದರಲ್ಲಿ ಬಹಳ ಎಚ್ಚರಿಕೆ ಇರಬೇಕು ರಿಜಿಸ್ಟರ್ ಕೆಟ್ಟು ಹೋಗುವಂತಹ ಯಾವ ಪಾಪಕರ್ಮವನ್ನು ಮಾಡಬಾರದು ಬಾಬಾ ನಮ್ಮಿಂದ ಇಂತಹ ತಪ್ಪಾಯಿತು ನಾನು ಕ್ರೋಧ ಮಾಡಿದ್ದೆ ನಾನು ಬಿದ್ದು ಬಿಟ್ಟೆ ಎಂದು ಕೆಲವು ಮಕ್ಕಳು ಬರೆಯುತ್ತಾರೆ ಬಾಬಾ ನಮಗೆ ಇವರ ಮೇಲೆ ಮೋಹ ಇದೆ ಎಂದು ಬಹಳ ವರದಿಗಳು ಬರುತ್ತವೆ ಆಗ ಅವರಿಗೆ ತಿಳಿಸಲಾಗುವುದು ಏನೆಂದರೆ ತಾವು ಪ್ರತಿಜ್ಞೆ ಮಾಡಿದ್ದೀರಾ ಬಾಬಾ ತಾವು ಬಂದಾಗ ನಾನು ನಿಮ್ಮ ಜೊತೆ ಮಾತ್ರ ಬುದ್ಧಿಯೋಗವನ್ನು ಜೋಡಿಸುತ್ತೇನೆ ನಷ್ಟ ಮೋಹ ಆಗುತ್ತೇನೆ ಎಂದು ಸನ್ಯಾಸಿಗಳಂತೂ ಮನೆಮಟ್ಟ ಬಿಟ್ಟು ಹೋಗುತ್ತಾರೆ ಪ್ರಾಪ್ತಿಯಂತೂ ಏನೂ ಇಲ್ಲ ನಿಮಗಂತೂ ಪ್ರಾಪ್ತಿ ಬಹಳ ಇದೆ ಆದ್ದರಿಂದ ನಷ್ಟಮೋಹಿಗಳು ಪೂರ್ಣವಾಗಿ ಆಗಬೇಕು ಒಬ್ಬ ತಂದೆಯ ಮೇಲೆ ಮಾತ್ರ ಪ್ರೀತಿ ಇರಬೇಕು ಅವರನ್ನೇ ನೆನಪು ಮಾಡಬೇಕು ಬಾಬಾರವರ ನೆನಪಿನಲ್ಲಿ ಕಣ್ಣೀರು ಬರಬೇಕು ಇಂತಹ ಬಾಬಾ ಅವರಿಂದ ನಾವು ಯಾಕೆ ದೂರ ಇದ್ದೇವೆ ನಾವು ಶಿವ ತಂದೆಗೆ ಅಂಟಿಕೊಂಡೇ ಇರಬೇಕಂದ್ರೆ ಅಷ್ಟು ನೆನಪು ಮಾಡಬೇಕು ಬಾಬರೂರನ್ನ ಬಿಟ್ಟು ಒಂದು ಗಳಿಗೆಯೂ ಕೂಡ ಇರಬಾರದು ಇಲ್ಲಿ ಬಹಳ ದೊಡ್ಡ ಪ್ರಾಪ್ತಿ ಇದೆ ಹೊರಗಿನ ಸತ್ಸಂಗಕ್ಕೆ ಬಹಳ ಜನ ಹೋಗ್ತಾರೆ ಅಲ್ಲಿ ಏನೂ ಪ್ರಾಪ್ತಿ ಇಲ್ಲ ಕಾಮ ಮಹಾಶತ್ರುವಾಗಿದೆ ಎಂದು ಅವರು ಯಾರಿಗೂ ತಿಳಿಸುವುದಿಲ್ಲ ಮನುಷ್ಯರು ಮನುಷ್ಯರಿಗೆ ರಾಜಯೋಗ ಕಲಿಸಲು ಸಾಧ್ಯವಿಲ್ಲ ಹಾ ಕೆಲವರು ರಾಜರಾಗುತ್ತಾರೆ ಅಲ್ಪಕಾಲದ ಸುಖಕ್ಕಾಗಿ ಬಹಳ ದಾನ ಪುಣ್ಯ ಮಾಡಿದಾಗ ಯಾವುದಾದರೂ ರಾಜರ ಬಳಿ ಹೋಗಿ ಜನ್ಮ ಪಡೆಯುತ್ತಾರೆ ಇಲ್ಲಿ ತಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯ ಭಾಗ್ಯ ಸಿಗುತ್ತಿದೆ ಪವಿತ್ರರಾಗಿರಬೇಕು ಮತ್ತು ಮನಸ ವಾಚ ಕರ್ಮಣ ಯಾರಿಗೂ ದುಃಖ ಕೊಡಬಾರದು ಎಂದು ತಂದೆ ಹೇಳುತ್ತಾರೆ ಇಲ್ಲವೆಂದರೆ ಶಿಕ್ಷೆಗೆ ಒಳಪಡುತ್ತೀರಾ ಏಕೆಂದರೆ ಬಾಬಾರವರ ಬಲಗೈ ಧರ್ಮರಾಜ ಇದ್ದಾರೆ ಬಲಭುಜವಾಗಿದ್ದಾರೆ ತಮ್ಮ ರಿಜಿಸ್ಟರ್ ಕೆಟ್ಟು ಹೋಗುತ್ತೆ ಮುಖದಿಂದ ಮಾತನಾಡಿದರೆ ರಿಜಿಸ್ಟರ್ ಕೆಡಿಸಿಕೊಂಡರೆ ಇಂದ್ರಿಯಗಳಿಂದ ಏನಾದರೂ ವಿಕರ್ಮವಾದರೆ ಅದಂತೂ ಲೆಕ್ಕಾಚಾರ ಆಗುತ್ತೆ ತಂದೆ ಹೇಳ್ತಾರೆ ಕರ್ಮದಲ್ಲಿ ತರಬೇಡಿ ಬಿರುಗಾಳಿ ಬಲೆ ಬರಬಹುದು ಆದರೆ ತಾವು ಬಹಳ ಮಧುರಾಗಿರಬೇಕು ಕ್ರೋಧಿಗಳ ಜೊತೆ ಕ್ರೋಧ ಮಾಡಬಾರದು ಮುಗುಳ್ನಗುತ್ತಿರಬೇಕು ಕ್ರೋಧದಲ್ಲಿ ಮನುಷ್ಯರು ಬೇಯುತ್ತಾರೆ ಇವರಲ್ಲಿ ಕ್ರೋಧದ ಭೂತ ಬಂದಿದೆ ಎಂದು ತಿಳಿಯಬೇಕು ಜ್ಞಾನದಿಂದ ತಿಳಿಸಬೇಕು ಗೃಹಸ್ಥ ವ್ಯವಹಾರದಲ್ಲಿ ನಿಮ್ಮ ವ್ಯವಹಾರ ಬಹಳ ಮಧುರವಾಗಿರಬೇಕು ಇವರಲ್ಲಿ ಮೊದಲು ಬಹಳ ಕ್ರೋಧವಿತ್ತು ಆದರೆ ಈಗ ಬಹಳ ಮಧುರವಾಗಿದ್ದಾರೆ ಎಂದು ಅನೇಕರು ನಿಮ್ಮ ಬಗ್ಗೆ ಹೇಳಬೇಕು ಮಹಿಮೆ ಮಾಡಬೇಕು ಕೆಲವರು ವಿಕಾರದ ಬಗ್ಗೆ ಬಹಳ ಸಿಟ್ಟಾಗುತ್ತಾರೆ ವಿಕಾರ ಇಲ್ಲದೆ ಸೃಷ್ಟಿ ಹೇಗೆ ನಡೆಯುತ್ತೆ ಎಂದು ಹೇಳುತ್ತಾರೆ ಇಲ್ಲಿ ಮನೆಯನ್ನಂತೂ ಬಿಡಿಸುವುದಿಲ್ಲ ಎಲ್ಲರ ಜೊತೆ ಬಹಳ ಮಧುರಾಗಿರಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಅವರು ರಚಯಿತ ಆಗಿದ್ದಾರೆ ನಾವು ರಚನೆಯಾಗಿದ್ದೇವೆ ಆಸ್ತಿ ಸಿಗುವುದು ತಂದೆಯಿಂದ ಸಹೋದರನಿಂದ ಆಸ್ತಿ ಸಿಗುವುದಿಲ್ಲ ನಾವು ಸಹೋದರ ಸಹೋದರರು ಎಂದು ಹೇಳುತ್ತೇವೆ ಅಂದಾಗ ನಮ್ಮ ತಂದೆ ಅವಶ್ಯವಾಗಿ ಇರಬೇಕಲ್ವಾ ಇಲ್ಲದೆ ಸಹೋದರರು ಇರುತ್ತಾರೆಯಾ ಈಗ ನೋಡಿ ತಾವು ಹೇಗೆ ಸಹೋದರ ಸಹೋದರಿ ಆಗಿದ್ದೀರಾ ಆಸ್ತಿ ತಾತನಿಂದ ಸಿಗುವುದು ತಂದೆಯಿಂದ ಮುಖವಂಶಾವಳಿ ಆಗಿದ್ದೀರಾ ಪ್ರಜಾಪಿತ ಎಂಬ ಗಾಯನವೂ ಇದೆ ಇಷ್ಟೊಂದು ಪ್ರಜೆಗಳು ಇದ್ದಾರೆ ಅಂದಾಗ ಅವಶ್ಯವಾಗಿ ತಂದೆ ದತ್ತು ಮಾಡಿಕೊಂಡಿದ್ದಾರೆ ವಂಶಾವಳಿ ಅಂತೂ ಇರುವುದಿಲ್ಲ ತಾವು ಬ್ರಾಹ್ಮಣರೇ ಮುಂದೆ ದೇವತೆಗಳಾಗುತ್ತೀರಾ ಈ ಚಕ್ರದ ಆಟ ನಿಮ್ಮದಾಗಿದೆ ಈ ಚಕ್ರ ತಿರುಗುತ್ತಿರುತ್ತದೆ ಇದಕ್ಕೆ ಹೊಸ ರಚನೆ ಎಂದು ಹೇಳಲಾಗುವುದು ತಾವು ಮಕ್ಕಳ ಅದೃಷ್ಟ ಈಗ ಒಳ್ಳೆಯದಾಗುತ್ತಿದೆ ನರನಿಂದ ನಾರಾಯಣ ಆಗಲು ಬಂದಿದ್ದೀರಾ ಇದಾಗಿದೆ ತಮ್ಮ ಮುಖ್ಯವಾದ ಗುರಿ ಉದ್ದೇಶ ಲಕ್ಷ್ಮೀ ನಾರಾಯಣ ಆಗುತ್ತೀರಾ ಚಿತ್ರವಂತೂ ಸನ್ಮುಖದಲ್ಲಿ ಇದೆ ಆದರೂ ಸಾಕ್ಷಾತ್ಕಾರ ಆದರೆ ನಾವು ಒಪ್ಪಿಕೊಳ್ಳುತ್ತೇವೆ ಎಂದು ಏಕೆ ಹೇಳುತ್ತೀರಾ ನಿಮ್ಮ ಮುಂದೆ ತಂದೆ ಸತ್ತು ಹೋದರೆ ಚಿತ್ರವನ್ನು ನೋಡ್ತೀರಾ ಅಲ್ವಾ ಆ ತಂದೆ ಜೀವಂತವಾಗಬೇಕು ಎಂದೇನಾದರೂ ಹೇಳುತ್ತೀರಾ ತಂದೆಯ ಸಾಕ್ಷಾತ್ಕಾರ ಆದರೆ ಒಪ್ಕೊಳ್ತೀವಿ ಅಂತ ಹೇಳ್ತೀರಾ ತಂದೆಯನ್ನು ನೋಡಬೇಕೆಂದರೆ ನವದ ಭಕ್ತಿ ಮಾಡಿ ಆಗ ತಂದೆಯ ಸಾಕ್ಷಾತ್ಕಾರವಾಗುವುದು ರಾಜಕುಮಾರ ರಾಜಕುಮಾರಿ ಆಗ್ತೀರಾ ಇದು ತಿಳ್ಕೊಳ್ಳುವಂತಹ ಮಾತಾಗಿದೆ ನೀವು ಇದೇ ಗೂಂಗಿನಲ್ಲಿ ಇರಬೇಕು ನಿಮಗೆ ಗೊತ್ತಿದೆ ಇನ್ನೂ ರಾಜಧಾನಿ ಸ್ಥಾಪನೆ ಆಗಿಲ್ಲ ಈಗಲೇ ಯುದ್ಧ ಆಗುವುದಿಲ್ಲ ಅಂದರೆ ಬಾಬಾ ಸಾಕಾರದಲ್ಲಿ ಇದ್ದಾಗ ಹೇಳಿದ್ದು ಈಗ ಅಂತಿಮ ಸಮಯ ಆಗಿದೆ ಅಲ್ವಾ ಕರ್ಮಾತೀತ ಅವಸ್ಥೆ ಇನ್ನು ಎಲ್ಲಿ ಬಂದಿದೆ ಈಗ ಗಲ್ಲಿ ಗಲ್ಲಿಯಲ್ಲೂ ಈ ಆತ್ಮಿಕ ಆಸ್ಪತ್ರೆ ಕಾಲೇಜು ತೆರೆಯುವುದನ್ನು ತಾವು ನೋಡ್ತೀರಾ ಬಾಬಾರವರು ಬುದ್ಧಿಯ ಬೀಗ ತೆರೆಯುತ್ತಾರೆ ಬ್ರಾಹ್ಮಣರ ವೃದ್ಧಿ ಆಗುವುದು ಬ್ರಾಹ್ಮಣರೇ ಪುನಃ ದೇವತೆಗಳಾಗಬೇಕಾಗಿದೆ ತಮ್ಮಲ್ಲಿಯೂ ಸಹ ಶಕ್ತಿ ಬರುವುದು ಈಗ ಭಾಷಣದಿಂದ ಒಬ್ಬಿಬ್ಬರು ತಯಾರಾಗುತ್ತಾರೆ ನಂತರ ಐವತ್ತು ಜನ ನೂರು ಜನ ಈ ರೀತಿ ತಯಾರಾಗ್ತಾ ಹೋಗ್ತಾರೆ ಪುರುಷಾರ್ಥ ಮಾಡಲು ತೊಡಗುತ್ತಾರೆ ಆಗಲೇಬೇಕು ಅಲ್ವಾ ಗೃಹಸ್ಥ ವ್ಯವಹಾರದಲ್ಲಿಯೂ ಇರಬೇಕು ಬಿಡಬಾರದು ಕೆಲವರು ಹೊರ ಹೋಗುತ್ತಾರೆ ಆದರೆ ಒಳ್ಳೆಯ ನಷ್ಟಮೋಹಿ ಆಗಿರಬೇಕಾಗಿರುವುದು ಆದ್ದರಿಂದ ಬಾಬಾ ಬಹಳ ಎಚ್ಚರಿಕೆಯಿಂದ ಆಶ್ರಯ ಕೊಡುತ್ತಾರೆ ಇಲ್ಲವೆಂದರೆ ಇಲ್ಲಿ ಬಂದು ತೊಂದರೆ ಕೊಡುತ್ತಾರೆ ನಷ್ಟಮೋಹಿಗಳಾಗಿರಲ್ಲ ಮನೆ ಕಡೆ ಅವರಿಗೆ ಗಮನ ಇರುತ್ತೆ ಪರಿವಾರದ ಕಡೆ ಗಮನ ಇರುತ್ತೆ ಹೇಳ್ತಾರೆ ಮಕ್ಕಳಂತೂ ತಾವು ಬಹಳ ಮಧುರರಾಗಬೇಕು ತಮ್ಮ ಈ ಜ್ಞಾನ ಗುಪ್ತವಾಗಿದೆ ಕಿವಿಯಲ್ಲಿ ಮಂತ್ರ ಹೇಳ್ತಾರೆ ಅಲ್ವಾ ನೀವು ಸಹ ಯಾರಿಗಾದರೂ ಹೇಳ್ತೀರಾ ಅಲ್ವಾ ಶಿವ ತಂದೆಯನ್ನು ನೆನಪು ಮಾಡಿ ಎಂದು ಮುಂದೆ ಹೋದಂತೆ ಕೇವಲ ಹೇಳುತ್ತಿದ್ದಂತೆಯೇ ಬುದ್ಧಿಯಲ್ಲಿ ಸ್ಥಿರ ಆಗುವುದು ಮತ್ತು ತಕ್ಷಣ ಪುರುಷಾರ್ಥದಲ್ಲಿ ತೊಡಗುತ್ತಾರೆ ನಿಧಾನ ನಿಧಾನವಾಗಿ ವೃಕ್ಷ ಬೆಳೆಯುವುದು ಮಕ್ಕಳು ಬಹಳ ಪುರುಷಾರ್ಥ ಮಾಡಬೇಕು ಅಂದರಿಗೆ ಊರುಗೋಲಾಗಬೇಕು ನಂಬರ್ ವಾರ್ ಇರ್ತಾರೆ ಅಲ್ವಾ ಎಲ್ಲರೂ ಒಂದೇ ಸಮಾನ ಇರೋದಿಲ್ಲ ಹಾ ಸತ್ಯಯುಗದಲ್ಲಿ ಎಲ್ಲರೂ ಪವಿತ್ರರಾಗಿ ಇರುತ್ತಾರೆ ಅಲ್ಲಿ ದುಃಖದ ಹೆಸರು ಇರುವುದಿಲ್ಲ ದೀಪಾವಳಿ ಇರುವುದು ಸತ್ಯಯುಗದಲ್ಲಿ ದಸರಾ ಇರುವುದು ಸಂಗಮ ಯುಗದಲ್ಲಿ ಅಲ್ಲಂತೂ ಸದಾಕಾಲ ದೀಪಾವಳಿ ಇರುವುದು ದೀಪಾವಳಿಯ ಅರ್ಥವಾಗಿದೆ ಎಲ್ಲರ ಜ್ಯೋತಿ ಬೆಳಗಿರುವುದು ಸತ್ಯಯುಗದಲ್ಲಿ ದೀಪ ಬೆಳಗಿಸಿ ದೀಪಾವಳಿಯನ್ನು ಆಚರಿಸುತ್ತಾರೆ ಎಂದಲ್ಲ ಅಲ್ಲಿ ಆ ರೀತಿ ಮಾಡೋದಿಲ್ಲ ಅಲ್ಲಿ ಪಟ್ಟಾಭಿಷೇಕ ನಡೆಯುವಾಗ ಖುಷಿಯನ್ನು ಆಚರಿಸುತ್ತಾರೆ ಇದು ಜ್ಞಾನದ ಮಾತಾಗಿದೆ ಪ್ರತಿಯೊಬ್ಬರ ಆತ್ಮ ಸ್ವಚ್ಛ ಶುದ್ಧ ಆಗಿರುತ್ತದೆ ಅಲ್ಲಿ ಎಲ್ಲರೂ ಪವಿತ್ರರಾಗಿರುತ್ತಾರೆ ನಿಮಗೆ ಪ್ರಕಾಶ ಸಿಕ್ಕಿದೆ ಬಾಬಾರವರಿಗೆ ಜ್ಞಾನ ಇರುವಂತೆ ಮಕ್ಕಳಾದ ತಮಗೂ ಸಹ ಇರಬೇಕು ಇನ್ನು ಎಲ್ಲರೂ ಅಲ್ಲಿ ಅಂತೂ ಇರುತ್ತಾರೆ ಆದ್ದರಿಂದ ಖುಷಿಯೇ ಖುಷಿ ಇರುತ್ತೆ ಆದ್ದರಿಂದ ಮಕ್ಕಳು ಎಂದಿಗೂ ಭಯ ಪಡಬಾರದೆಂದು ತಂದೆ ಹೇಳ್ತಾರೆ ತಮ್ಮ ಯುದ್ಧ ಪೂರ್ಣವಾಗಿ ಭಿನ್ನವಾಗಿದೆ ನಿಮ್ಮ ಯುದ್ಧ ಇರುವುದೇ ಹಳೆಯ ಶತ್ರು ರಾವಣನ ಜೊತೆ ತಾವು ಮಾಯೆಯ ಮೇಲೆ ವಿಜಯಿಗಳಾಗಿ ಜಗಜೀತರಾಗುತ್ತೀರಾ ತಂದೆ ತಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಬಾಹುಬಲದಿಂದ ಯಾರೂ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಈಗ ಇನ್ನು ಸ್ವಲ್ಪ ಸಮಯವಿದೆ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಕಲ್ಪದ ಹಿಂದಿನಂತೆ ನಾವು ಗುಪ್ತವಾಗಿ ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಎಷ್ಟು ಗುಪ್ತ ವಿದ್ಯಾಭ್ಯಾಸವಾಗಿದೆ ಇದು ಯಾರಿಗೂ ಗೊತ್ತಿಲ್ಲ ಯಾರು ಕಲ್ಪದ ಹಿಂದೆ ರಾಜ್ಯ ಪಡೆದಿದ್ದರೂ ಅವರೇ ಈಗ ಪಡೆಯುತ್ತಾರೆ ಅವರಿಂದ ಮಾತ್ರ ಪುರುಷಾರ್ಥ ನಡೆಯುತ್ತದೆ ಎಷ್ಟು ರಾವಣನ ಮೇಲೆ ವಿಜಯ ಗಳಿಸುತ್ತೀರಾ ಅಷ್ಟು ನೆನಪಿನಿಂದ ಶಕ್ತಿ ಸಿಗುವುದು ಮಕ್ಕಳು ಸಮಯವನ್ನು ವ್ಯರ್ಥ ಮಾಡಬಾರದು ಬಾಬಾ ಹೇಳುತ್ತಾರೆ ಮಕ್ಕಳೇ ಸೇವೆ ಮಾಡಿ ಸುಸ್ತಾಗಬೇಡಿ ಕೋಟಿಯಲ್ಲೂ ಕೆಲವರು ಮಾತ್ರ ಬರುತ್ತಾರೆ ಆದರೂ ಮಾಯೆಯ ಪೆಟ್ಟು ಬೀಳುವುದರಿಂದ ಫೇಲ್ ಆಗುತ್ತಾರೆ ಮಾಯೆ ಸರ್ವಶಕ್ತಿವಂತಾಗಿದೆ ಬಾಬಾರವರು ಸಹ ಸರ್ವಶಕ್ತಿವಂತ ಆಗಿದ್ದಾರೆ ಅರ್ಧ ಕಲ್ಪ ಮಾಯೆಯ ಜಯ ಆಗುತ್ತೆ ಅಲ್ವಾ ಆದ್ದರಿಂದ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಶ್ರೀಮತ ತೆಗೆದುಕೊಳ್ಳುತ್ತಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಹಾಗೂ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಆಗಿದೆ ಸತ್ಯ ಪ್ರೀತಿ ಒಬ್ಬ ತಂದೆಯ ಜೊತೆ ಇಡಬೇಕು ಎಲ್ಲರ ಜೊತೆ ನಷ್ಟಮೋಹಿ ಆಗಿರಬೇಕು ಮುಖದಿಂದ ಅಥವಾ ಕರ್ಮೇಂದ್ರಿಯಗಳಿಂದ ಯಾವ ಪಾಪಕರ್ಮ ಮಾಡಬಾರದು ಅಂದರೆ ಬಾಯಿಂದ ಏನು ಅಂತಹ ಅಪಶಬ್ದಗಳು ಪಾಪವಾಗುವಂತೆ ಮಾತನಾಡಬಾರದು ಮತ್ತು ಕರ್ಮೇಂದ್ರಿಯಗಳಿಂದ ಯಾವ ಪಾಪಕರ್ಮ ಮಾಡಬಾರದು ರೆಜಿಸ್ಟರ್ ಸದಾ ಸರಿಯಾಗಿ ಇಟ್ಟುಕೊಳ್ಳಬೇಕು ಎರಡನೇ ಪಾಯಿಂಟು ಸೇವೆಯಲ್ಲಿ ಎಂದಿಗೂ ಸುಸ್ತಾಗಬಾರದು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು ಮನೆ ಮನೆಯಲ್ಲಿ ಆತ್ಮಿಕ ಆಸ್ಪತ್ರೆ ತೆರೆದು ಎಲ್ಲರಿಗೂ ನೆನಪಿನ ಔಷಧ ಕೊಡಬೇಕು ವರದಾನ ಪ್ರವೃತ್ತಿಯಲ್ಲಿರುತ್ತ ಲೌಕಿಕತೆಯಿಂದ ಭಿನ್ನವಾಗಿರುತ್ತ ಪ್ರೀತಿಯ ಪ್ರಾಪ್ತಿ ಮಾಡಿಸುವಂತಹ ಸೆಳೆತದಿಂದ ಮುಕ್ತರಾಗಿರಿ ಪ್ರವೃತ್ತಿಯಲ್ಲಿರುತ್ತ ಲೌಕಿಕದಿಂದ ಭಿನ್ನವಾಗಿರುತ್ತ ಪ್ರಭು ಪ್ರೀತಿಯ ಪ್ರಾಪ್ತಿ ಮಾಡಿಸುವಂತಹ ಸೆಳೆತ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ಪ್ರವೃತ್ತಿಯಲ್ಲಿದ್ದರೂ ಸಹ ಇದೇ ಲಕ್ಷ್ಯವನ್ನು ಇಟ್ಟುಕೊಳ್ಳಿ ನಾನು ಸೇವಾ ಸ್ಥಾನದಲ್ಲಿ ಸೇವೆಗಾಗಿ ಇದ್ದೇನೆ ಎಲ್ಲೇ ಇದ್ದರೂ ಸಹ ಅಲ್ಲಿನ ವಾತಾವರಣ ಸೇವಾ ಕೇಂದ್ರದಂತೆ ಇರಬೇಕು ಪ್ರವೃತ್ತಿಯ ಅರ್ಥವೇ ಆಗಿದೆ ಪರವೃತ್ತಿಯಲ್ಲಿ ಇರುವವರು ಅಂದರೆ ಅರ್ಥ ನನ್ನತನ ಇಲ್ಲ ತಂದೆಯದು ಎಂದು ತಿಳಿದಾಗ ಪರವೃತ್ತಿಯಾಗಿದೆ ಯಾರೇ ಬಂದರೂ ಅನುಭವ ಮಾಡಬೇಕು ಇವರು ಭಿನ್ನ ಮತ್ತು ಪ್ರಭುವಿಗೆ ಪ್ರಿಯವಾಗಿದ್ದಾರೆ ಯಾವುದರ ಮೇಲೆಯೂ ಸೆಳೆತ ಇರದೇ ಇರಬೇಕು ವಾತಾವರಣ ಲೌಕಿಕ ಅಲ್ಲ ಅಲೌಕಿಕವಾಗಿರಬೇಕು ಹೇಳುವುದು ಮತ್ತು ಮಾಡುವುದು ಸಮಾನವಾಗಿರಬೇಕು ಆಗ ನಂಬರ್ ಒನ್ ಸ್ಥಾನ ಸಿಗುವುದು ಸ್ಲೋಗನ್ ಸದಾ ಖಜಾನೆಗಳಿಂದ ಸಂಪನ್ನ ಮತ್ತು ಸಂತುಷ್ಟರಾಗಿರಿ ಆಗ ಪರಿಸ್ಥಿತಿಗಳು ಬರುತ್ತೆ ಮತ್ತು ಪರಿವರ್ತನೆ ಆಗತ್ತೆ ಪರಿಸ್ಥಿತಿಗಳು ಬರೋದೇ ಇಲ್ಲ ಅಂತ ಅಲ್ಲ ಬಲೆ ಪರಿಸ್ಥಿತಿಗಳು ಬರಬಹುದು ಆದರೆ ಪರಿಸ್ಥಿತಿಗಳು ಪರಿವರ್ತನೆ ಆಗ್ಬಿಡತ್ತೆ ತೊಂದರೆ ಕೊಡುವಂತಹದ್ದು ಆಗಿರೋದಿಲ್ಲ ಯಾವಾಗ ಸದಾ ಖಜಾನೆಗಳಿಂದ ಸಂಪನ್ನ ಮತ್ತು ಸಂತುಷ್ಟರಾಗಿ ಇರ್ತೀವಿ ಓಂ ಶಾಂತಿ